ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ ₹25 ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಾಮ್ ಗೂಗಲ್ ಪ್ಲೇ ಸ್ಟೋರ್. ದೆಹಲಿಯ ರಾಷ್ಟ್ರಪತಿ ಭವನದ ಎದುರು ಭಾಗಕ್ಕೆ ನೇರ ದಿಕ್ಕಿನಲ್ಲಿರುವಂತಹ ಇಂಡಿಯಾ ಗೇಟ್ ವರ್ಗೆ ಅತ್ಯಾಕರ್ಷಕ ಭೂ ಪ್ರದೇಶದಲ್ಲಿ ಕೇಂದ್ರ ಸರ್ಕಾರ ಸೆಂಟ್ರಲ್ ವಿಸ್ಟಾ ಅನ್ನುವಂತ ಒಂದು ಹೊಸ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಕೊರೋನಾ ಕಾಲದಲ್ಲಿ ಯೋಜನೆಗೆ ಅಂತ ಕೋಟಿಗಟ್ಟಲೆ ಹಣ ಖರ್ಚು ಮಾಡಬೇಕಾ ಅಂತ ವಿಪಕ್ಷಗಳು ಆಕ್ಷೇಪವನ್ನ ತೆಗೆದಿವೆ. ಯೋಜನೆಯ ಪಾರದರ್ಶಕತೆ, ಟೆಂಡರ್ ಪ್ರಕ್ರಿಯೆ, ಸಂಬಂಧಪಟ್ಟ ರಾಜಕೀಯ ಪಕ್ಷಗಳೊಂದಿಗೆ ಯಾವುದೇ ಚರ್ಚೆ ಹಾಗೂ ಅಭಿಪ್ರಾಯಗಳನ್ನ ಕೇಳದೆ ಕೇಂದ್ರ ಸರ್ಕಾರ ಇಂಥದ್ದೊಂದು ಐತಿಹಾಸಿಕ ಮಹತ್ವವುಳ್ಳ ಪ್ರದೇಶದಲ್ಲಿ ಯೋಜನೆ ಕೈಗೆತ್ತಿಕೊಂಡಿರೋದನ್ನ ಪ್ರಶ್ನಿಸಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಗಳನ್ನ ಕೂಡ ಸಲ್ಲಿಸಲಾಗಿದೆ. ಅದೇನೇ ಇದ್ರೂ ಕೇಂದ್ರ ಸರ್ಕಾರ ಮಾತ್ರ ಯೋಜನೆಗೆ ಹಸಿರು ನಿಶಾನೆಯನ್ನ ನೀಡಿದೆ. ಈಗಿರುವಂತಹ ಸಂಸತ್ ಭವನದ ಬದಲಿಗೆ ಹೊಸದಾದ ಸಂಸತ್ ಭವನ, ರಕ್ಷಣಾ ಭವನಗಳಿರುವಂತ ಹೊಸ ಆಧುನಿಕ ಮಾದರಿಯ ಕಟ್ಟಡಗಳನ್ನ ಈ ಪ್ರದೇಶದಲ್ಲಿ ನಿರ್ಮಾಣ ಮಾಡಲು ಬ್ಲೂ ಪ್ರಿಂಟ್ ಅನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಸೆಂಟ್ರಲ್ ವಿಸ್ಟಾ ಯೋಜನೆ ಬರುವ ದೆಹಲಿಯ ಹೃದಯ ಭಾಗದಲ್ಲಿ ರಾಜ್ಪಥ್ ರಸ್ತೆಯು ಕೂಡ ಹಾದು ಹೋಗುತ್ತೆ. ಈ ರಸ್ತೆಯ ಎರಡೂ ಭಾಗದಿಂದ ಕೊಂಚ ದೂರದಲ್ಲಿ ಹೊಸ ಮಾದರಿಯ 10 ಕಟ್ಟಡಗಳು ತಲೆ ಎತ್ತಲಿವೆ. ಇನ್ನು ವಾಸ್ತವದಲ್ಲಿ ಈ ಸ್ಥಳಕ್ಕೆ ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಪ್ರದೇಶ ಅಂತ ಕರೆಯಲಾಗುತ್ತೆ. 2022 ಅಂತ್ಯದ ವೇಳೆಗೆ ಈ ಸೆಂಟ್ರಲ್ ವಿಸ್ಟಾ ನಿರ್ಮಾಣ ಕಂಪ್ಲೀಟ್ ಆಗಿ ಪೂರ್ಣಗೊಳ್ಳಲಿದೆ ಅಂತ ಹೇಳಲಾಗ್ತಿದೆ. ಈ ಅವಧಿಯಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದಂತೆ ಹಾಲಿ ಸಂಸತ್ ಭವನದಲ್ಲಿ ಅಧಿವೇಶನಗಳನ್ನ ನಡೆಸುವುದಾಗಿ ತಿಳಿಸಲಾಗಿದೆ. ಆಧುನಿಕತೆಯ ಸ್ಪರ್ಶದೊಂದಿಗೆ ಕಾಗದರಹಿತ ಕಚೇರಿಗಳ ನಿರ್ಮಾಣ ಮಾಡುವ ಜೊತೆಗೆ ಲೋಕಸಭೆ ಚೇಂಬರ್ನಲ್ಲಿ 888, ಇನ್ನು ರಾಜ್ಯಸಭೆಯಲ್ಲಿ 384 ಮಂದಿ ಸದಸ್ಯರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಇರಲಿದೆ. ಭವಿಷ್ಯದಲ್ಲಿ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿರೋದ್ರಿಂದ ಎರಡೂ ಸದನದಲ್ಲಿ ಹೆಚ್ಚುವರಿ ಸೀಟ್ಗಳನ್ನ ಹಾಕಲಾಗುತ್ತೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಲಿದ್ದು 2021 ಜೂನ್ನಲ್ಲಿ ಕಾಮಗಾರಿ ಆರಂಭಗೊಳ್ಳಲಿದೆ. ಈಗಿರುವಂತಹ ಸಂಸತ್ ಭವನದ ಪಕ್ಕದಲ್ಲೇ ಹೊಸ ಸಂಸತ್ ಭವನ ತಲೆ ಎತ್ತಲಿದೆ. ಹಾಲಿ ಸಂಸತ್ ಭವನಕ್ಕೆ 1921 ಫೆಬ್ರವರಿ 12 ಅಡಿಪಾಯ ಹಾಕಲಾಗಿತ್ತು ಮತ್ತು 6 ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿತ್ತು. ಭಾರತದ ಅಂದಿನ ಗವರ್ನರ್ ಜನರಲ್ ಲಾರ್ಡ್ ಇರ್ವಿನ್ ಅವರು 1927 ಜನವರಿ 18 ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರು. ಇನ್ನು ಆಗ ಕಟ್ಟಡ ನಿರ್ಮಾಣಕ್ಕೆ 83 ಖರ್ಚಾಗಿತ್ತು. ಇನ್ನು ವಿಜಯ್ ಚೌಕ್ ಪ್ರದೇಶದ ಮೇಲ್ಭಾಗದಲ್ಲಿರುವಂತಹ ಸೌತ್ ಮತ್ತು ನಾರ್ತ್ ಬ್ಲಾಕ್ಗಳು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಅಂದ್ರೆ ಮ್ಯೂಸಿಯಂ ಆಗಲಿವೆ. ನಾರ್ತ್ ಬ್ಲಾಕ್ನಲ್ಲಿ 1984 ನಂತರದ ಭಾರತ ಹಾಗೂ ಸೌತ್ ಬ್ಲಾಕ್ನಲ್ಲಿ 1857 ಭಾರತ ಅಂತ ಎರಡು ಬಗೆಯ ರಾಷ್ಟ್ರೀಯ ಮ್ಯೂಸಿಯಂಗಳನ್ನ ಇಲ್ಲಿ ತೆರೆಯಲಾಗುತ್ತೆ. ಇನ್ನು ಈ ಯೋಜನೆಯ ವೈಶಿಷ್ಟ್ಯಗಳೇನು ಅಂತ ನೋಡೋದಾದ್ರೆ ಸೆಂಟ್ರಲ್ ವಿಸ್ಟಾ ಯೋಜನೆ ಅಡಿಯಲ್ಲಿ 17.5 ಚದರ ಕಿಲೋಮೀಟರ್ ಭೂ ಪ್ರದೇಶ ನವೀಕರಣಗೊಳ್ಳಲಿದೆ. ಇನ್ನು 390,000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿನ ಹಳೆಯ ಕಟ್ಟಡಗಳನ್ನ ನೆಲಸಮ ಮಾಡಲಾಗುತ್ತೆ. 10 ಹೊಸ ಮಾದರಿಯ ಬೃಹತ್ ಬಿಲ್ಡಿಂಗ್ ಬ್ಲಾಕ್ಗಳನ್ನ ಇಲ್ಲಿ ಕಾನ್ಫರೆನ್ಸ್ ಸೆಂಟರ್ ಅಂತ ನಿರ್ಮಾಣ ಮಾಡಲಾಗುತ್ತೆ. ಇದರಲ್ಲಿ 3 ಕಟ್ಟಡ ವಿಶೇಷವಾಗಿ ರಕ್ಷಣಾ ಇಲಾಖೆಗೆ ಮೀಸಲು. ಇನ್ನು ಯೋಜನೆಯ ಅಂದಾಜು ವೆಚ್ಚ 11,038 ರೂಪಾಯಿ ಆಗುತ್ತೆ. ಇನ್ನು ಇಡೀ ಪ್ರಾಜೆಕ್ಟ್ ಅನ್ನ ಮಾಡೋದಕ್ಕೆ ಅಂದಾಜು 52,300 ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನು ಎಲ್ಲಾ ಕಟ್ಟಡಗಳಲ್ಲೂ ಒಂದು ಬೇಸ್ಮೆಂಟ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ವಾಹನದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುತ್ತೆ. ಇದನ್ನ ಬಿಟ್ಟು ಬೇರೆಲ್ಲೂ ಕೂಡ ವಾಹನವನ್ನ ನಿಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಒಟ್ಟಿನಲ್ಲಿ ಅದೇನೇ ಇದ್ರೂ ಕೇಂದ್ರ ಸರ್ಕಾರ ಸಂಸತ್ ಭವನವನ್ನ ಕಂಪ್ಲೀಟ್ ಆಗಿ ರೆನೋವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಇದು ಬೇಕಾಗಿತ್ತಾ? ಇಷ್ಟೆಲ್ಲಾ ಖರ್ಚು ಮಾಡಿ ಇದನ್ನ ಮಾಡಬೇಕಾಗಿತ್ತಾ? ಅಥವಾ ಇದೇ ದುಡ್ಡನ್ನ ಬೇರೆ ಎಲ್ಲಾದರೂ ಯೂಸ್ ಮಾಡಬೇಕಾ? ಅಥವಾ ಸರ್ಕಾರ ನವೀಕರಣಗೊಳ್ಬೇಕು ಅನ್ನೋದೇ ನಿಮ್ಮ ಅಭಿಪ್ರಾಯ ಕೂಡ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಅಲ್ಲಿ ಬರ್ತಿಳಿಸಿ.